ಯುವ ಮುಖಗಳಿಗೆ ಟಿಕೆಟ್ ಕೊಡಲು ಕಾಂಗ್ರೆಸ್ ಪ್ಲಾನ್ ದಾವಣಗೆರೆಯಿಂದ ಕಾಂಗ್ರೆಸ್ ಟಿಕೆಟ್ ಕೇಳ್ತಿರೋ ನಿಖಿಲ್ ಕೊಂಡಜ್ಜಿ ನಿಖಿಲ್ ಕೊಂಡಜ್ಜಿಗೆ ಸಿಗುತ್ತಾ ಅವಕಾಶ ಡಿಕೆಶಿ ತಂತ್ರವೇನು ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ ಜೊತೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕೆಲ ಯುವ ಮುಖಗಳಿಗೆ ಮಣೆ ಹಾಕಬೇಕು ಯುವಕರಿಗೆ ಅವಕಾಶ ಕೊಡಬೇಕು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಅಂತ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಹೀಗಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ಸಕ್ರಿಯ ಆಗಿರ್ತಕ್ಕಂಥ ಯುವ ನಾಯಕರಿಗೆ ಮಣೆ ಹಾಕೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಈ ನಿಟ್ಟಿನಲ್ಲಿ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ನಾವು ಗಮನಿಸೋದಾದರೆ ದಾವಣಗೆರೆಯಿಂದ ಯಾರು ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ಚರ್ಚೆ ಆಗ್ತಾ ಇದೆ ಈಗಾಗಲೇ ಕಳೆದ ಬಾರಿ ಮಂಜಪ್ಪ ಅವರು ಸ್ಪರ್ಧೆ ಮಾಡಿದ್ರು ಸೋತರು ಅದಾದ್ಮೇಲೆ ಈ ಬಾರಿ ಯಾರಿಗೆ ಟಿಕೆಟ್ ಸಿಗಬಹುದು ಶಾಮನೂರು ಅವರ ಕುಟುಂಬದಿಂದ ಯಾರಾದರೂ ಸ್ಪರ್ಧೆ ಮಾಡಬಹುದಾ ಪ್ರಭಾ ಮಲ್ಲಿಕಾರ್ಜುನವರು ಟಿಕೆಟ್ ಕೇಳ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಇತ್ತೀಚಿನ ಹೇಳಿಕೆ ಕೆಲವೊಂದಿಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ಗಿಂತೂ ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ಬೆಟರು ಅನ್ನೋ ಒಂದು ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಗೆ ಆಗಲೇ ಯುವ ಕಾಂಗ್ರೆಸ್ನಲ್ಲಿ ಸಕ್ರಿಯ ಆಗಿದ್ದಂತಹ ನಿಖಿಲ್ ಕೊಂಡಜ್ಜಿ ಅವರು ಟಿಕೆಟನ್ನು ಕೇಳಿದ್ರಂತೆ ಬಟ್ ಇನ್ನೂ ಯುವಕರು ತುಂಬ ಮುಂದಿನ ಬಾರಿ ಚೆಕ್ ಮಾಡೋಣ ನೋಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿತ್ತು ಕಾಂಗ್ರೆಸ್ ಈ ಬಾರಿ ಮತ್ತೆ ನಿಖಿಲ್ ಕೊಂಡಜ್ಜಿ ಅವರು ಟಿಕೆಟನ್ನು ಕೇಳ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಯುವ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ದಾರೆ ಇನ್ನು ನಿಖಿಲ್ ಅವರ ಅಜ್ಜ ಕೊಂಡಜ್ಜಿ ಬಸಪ್ಪ ಅವರು ಹಿಂದೆ ಕೇಂದ್ರದಲ್ಲಿ ಸಚಿವರಾಗಿದ್ದರು ಮಾಜಿ ಕೇಂದ್ರ ಸಚಿವರಾಗಿದ್ದರು ಹಾಗಾಗಿ ರಾಜಕೀಯ ಹಿನ್ನೆಲೆ ಇದೆ ಜೊತೆಗೆ ವಿಶೇಷವಾಗಿ ಸಾದರ ಲಿಂಗಾಯತ ಕಮ್ಯುನಿಟಿಗೆ ಸೇರಿದಂಥವರು ನಿಖಿಲ್ ಅವರು ಹಾಗಾಗಿ ಸಾದರ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಲೇಬೇಕು ಅನ್ನೋ ಒಂದು ವಾದ ಇದೆ ಅದು ಶಿವಮೊಗ್ಗ ಅಥವಾ ಏನು ದಾವಣಗೆರೆ ಈ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದರಿಂದ ಸಾದರ ಲಿಂಗಾಯತರಿಗೆ ಎರಡು ಕ್ಷೇತ್ರದಲ್ಲೂ ಒಂದು ಕ್ಷೇತ್ರ ಕೊಡಲೇಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇತ್ತು ಹೇಗಿದ್ದರೂ ಕೂಡ ಶಿವಮೊಗ್ಗದಲ್ಲಿ ಈಗಾಗಲೇ ಬೇರೆ ಬೇರೆ ಹೆಸರು ಕೇಳಿ ಬರ್ತಾಯಿದೆ ದಾವಣಗೆರೆ ಆಪ್ಷನ್ ಇದೆ ಹಾಗಾಗಿ ದಾವಣಗೆರೆಯಲ್ಲಿ ಸಾದರ ಲಿಂಗಾಯತ ಕಮ್ಯುನಿಟಿಗೆ ಸೇರಿದಂತಹ ನಿಖಿಲ್ ಅವರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಕೂಗು ಬಲ ಆಗ್ತಾಯಿದೆ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಇನ್ನೂ ಚರ್ಚೆಯ ಹಂತದಲ್ಲಿದೆ ಆಗಲೇ ಹೇಳಿದೆ ಕರ್ನಾಟಕ ಯೂತ್ ಕಾಂಗ್ರೆಸ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ನಿಖಿಲ್ ಅವರು ಹಾಗಾಗಿ ಟಿಕೆಟ್ ಕೇಳ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆ ಕೂಡ ಟಿಕೆಟನ್ನು ಬಯಸಿದರು ಆದರೆ ಕೊನೆ ಕ್ಷಣದಲ್ಲಿ ನಿಖಿಲ್ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು ಈಗ ಲೋಕಸಭಾ ಚುನಾವಣೆಗೆ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಡುತ್ತಾ ಯುವಕರಿಗೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಬರೀ ನಿಖಿಲ್ ಅಂತಷ್ಟೇ ಅಲ್ಲ ಸಾಕಷ್ಟು ಯುವ ಕಾಂಗ್ರೆಸ್ ನಾಯಕರು ಈ ಬಾರಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ನಿಖೇತ್ ಮೌರ್ಯ ತುಮಕೂರಿಂದ ಕೇಳ್ತಾ ಇದ್ದಾರೆ ಐಶ್ವರ್ಯ ಮಹಾದೇವ್ ಮೈಸೂರಿಂದ ಕೇಳ್ತಾ ಇದ್ದಾರೆ ಬಿ ವಿ ಶ್ರೀನಿವಾಸ್ ಅವರು ಚಿಕ್ಕಬಳ್ಳಾಪುರದಿಂದ ಕೇಳ್ತಾ ಇದ್ದಾರೆ ಹೀಗೆ ಸಾಕಷ್ಟು ಯುವ ನಾಯಕರು ಈ ಬಾರಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅದರಲ್ಲಿ ನಿಖಿಲ್ ಕೂಡ ಒಬ್ಬರು ದಾವಣಗೆರೆಯಿಂದ ಯಾರಾಗ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ಬಿ ಜೆ ಪಿಯಿಂದ ಈಗಾಗಲೇ ಸಿದ್ದೇಶ್ವರ್ ಸಿಟಿಂಗ್ ಎಂ ಪಿ ಅವರಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಅಲ್ಲೂ ಕೂಡ ಚೇಂಜಸ್ ಆಗುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾ ಈ ನಡುವೆ ಕಾಂಗ್ರೆಸ್ನಲ್ಲಿ ಕೂಡ ತುಂಬ ಫೈಟ್ ಇದೆ ನೋಡೋಣ ಯಾರಿಗೆ ಸಿಗುತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಅದೃಷ್ಟ ದಾವಣಗೆರೆಯಿಂದ ನಿಖಿಲ್ ಕೊಂಡಜ್ಜಿಗೆ ಟಿಕೆಟ್ ಕೊಡಬೇಕಾ ಏನು ಹೇಳ್ತೀರಾ ನೀವು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ತರಕಾರಿಗಳನ್ನ ತಗೋಬೇಕಾದ್ರೇನೆ ಅವಳುದು ತೂಗಿ ತಗೋತೀವಿ ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ